हाय एवरीवन वेलकम टू टेक वर्ल्ड कन्नड़ा यूट्यूब चैनल इवत्तिन वीडियोदल्ली नानु निमगे बिग्मिडास वेंडर अप्लिकेशन बग्गे माहिति कोड्ता इदीनि ई बिग्मिडास वेंडर अप्लिकेशन अल्ली निमगे 0% कमीशन इरुत्ते मत्ते कस्टमर्स वेंडर्स गळ मध्ये मात्र व्यवहार नडेयुत्ते नानु ईग कन्वेंशन हाल अल्ली हेगे रिजिस्टर आगोदु मत्ते कन्वेंशन हालिन बग्गे डीटेल्स न हेगे हाकोदु अंत तोर्सिकोड्ता इदीनि ई नोड्ता इरबहुदु बिग्मिडास वेंडर अप्लिकेशन इदन्न ओपन माडिदाग नमगे ಎರಡು ಆಪ್ಷನ್ ಶೋ ಆಗುತ್ತೆ ಒಂದು ಕ್ರಿಯೇಟ್ ಯುವರ್ ಅಕೌಂಟ್ ಆ್ಯಂಡ್ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಹೇಳಿ ಅಕೌಂಟ್ ಫಸ್ಟ್ ಟೈಮ್ ಕ್ರಿಯೇಟ್ ಮಾಡೋ ಹಾಗಿದ್ರೆ ಕ್ರಿಯೇಟ್ ಯುವರ್ ಅಕೌಂಟ್ನ ಚೂಸ್ ಮಾಡ್ಕೋಬೇಕು ನಾನು ಇವಾಗ ಅಕೌಂಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಕ್ರಿಯೇಟ್ ಯುವರ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತಂದ್ರೆ ನಿಮಗೆ ಈ ರೀತಿ ಡೀಟೇಲ್ಸ್ ಶೋ ಆಗುತ್ತೆ ಈ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ ಫುಲ್ ನೇಮ್ ಅಂತ ಕೇಳ್ತಾ ಇದೆ ನೀವು ನಿಮ್ಮ ಶಾಪಿನ ನೇಮು ಕೊಡಬೇಕಾಗುತ್ತೆ ನಾನು ಇವಾಗ ಕನ್ವೆನ್ಷನ್ ಹಾಲ್ ತೊಗೊಂಡಿರೋದ್ರಿಂದ ಕನ್ವೆನ್ಷನ್ ಹಾಲಿನ ನೇಮನ್ನು ಇಲ್ಲಿ ನಾನು ಕೊಡಬೇಕಾಗುತ್ತೆ ನಾನು SLN ಕನ್ವೆನ್ಷನ್ ಹಾಲ್ ಅಂತ ಕೊಟ್ಟಿದ್ದೀನಿ ನೆಕ್ಸ್ಟ್ ಇಮೇಲ್ ಅಡ್ರೆಸ್ ಕೂಡ ಕೊಡಬೇಕಾಗುತ್ತೆ ನೀವು ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ನ ಕೊಡಬೇಕಾಗುತ್ತೆ ನಾನು ಕೊಡ್ತಾ ಇರೋ ಡೀಟೇಲ್ಸ್ ಎಲ್ಲ ಎಕ್ಸಾಂಪಲ್ಗೋಸ್ಕರ ನೆಕ್ಸ್ಟ್ ಫೋನ್ ನಂಬರ್ ಕೇಳ್ತಾ ಇದೆ ಫೋನ್ ನಂಬರ್ನ ಆ್ಯಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನೀವು ಕೊಟ್ಟಿರೋಂಥ ನಂಬರಿಗೆ OTP ಬರುತ್ತೆ ಆ OTPನ ನೀವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಪಾಸ್ವರ್ಡ್ ಕೂಡ ಸೆಟ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಜಸ್ಟ್ ಎಕ್ಸಾಂಪಲ್ಗೋಸ್ಕರ ಪಾಸ್ವರ್ಡ್ ಸೆಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟು ರಿಜಿಸ್ಟರ್ ಆಗುತ್ತೆ ನಿಮಗೆ ಈ ರೀತಿ 3 sections ಶೋ ಆಗ್ತಾ ಇದೆ ಒಂದು ಸ್ಟೋರ್ ಲಿಸ್ಟಿಂಗು ಎರಡನೇದು ವೆಹಿಕಲ್ ಲಿಸ್ಟಿಂಗು ಮೂರನೇದು ಸರ್ವಿಸ್ ಲಿಸ್ಟಿಂಗು ಈಗ ಸ್ಟೋರ್ ಲಿಸ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ನಿಮಗೆ ಸ್ಟೋರಿನ ಡೀಟೇಲ್ಸ್ ಕೇಳುತ್ತೆ ಶಾಪ್ ನೇಮ್ ಅಂತ ಕೇಳ್ತಾ ಇದೆ ಶಾಪಿನ ನೇಮ್ನ ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಅಲ್ಲಿ SLN ಕನ್ವೆನ್ಷನ್ ಹಾಲ್ ಅಂತ ಕೊಟ್ಟಿದೆ ಇಲ್ಲೂ ಅದೇ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಶಾಪ್ ಕ್ಯಾಟಗರಿ ಏನು ಅಂತ ಕೇಳ್ತಾ ಇದೆ ಶಾಪ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಕನ್ವೆನ್ಷನ್ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಕನ್ವೆನ್ಷನ್ ಹಾಲಿನ ಲೊಕೇಶನ್ ಕೇಳ್ತಾ ಇದೆ ಲೊಕೇಶನ್ ನೀವು ಇಲ್ಲಿ ಸರ್ಚ್ ಕೂಡ ಮಾಡ್ಕೋಬಹುದು ಸರ್ಚ್ ಮಾಡ್ಕೋಬಹುದು ಮತ್ತೆ ಎಕ್ಸಾಕ್ಟ್ ಲೊಕೇಶನ್ಗೆ ಡ್ರ್ಯಾಗ್ ಕೂಡ ಮಾಡ್ಕೊಂಡು ಲೊಕೇಶನ್ನ ನೀವು ಆ್ಯಡ್ ಮಾಡ್ಕೋಬಹುದು ನೆಕ್ಸ್ಟ್ ಸ್ಟೇಟು ನಾನು ಜಸ್ಟ್ ಇಲ್ಲಿ ಎಕ್ಸಾಂಪಲ್ಗೋಸ್ಕರ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಸಿಟಿ ನೆಕ್ಸ್ಟ್ ಏರಿಯಾ ಕೇಳ್ತಾ ಇದೆ ಏರಿಯಾನ ಕೊಡಬೇಕು ನೀವು ಇಲ್ಲಿ ನಿಮ್ಮ ಅಡ್ರೆಸ್ಸನ್ನು ಮೆನ್ಷನ್ ಮಾಡಬೇಕಾಗುತ್ತೆ ನಾನು ಕೊಡ್ತಾ ಇರೋದೆಲ್ಲ ಜಸ್ಟ್ ಎಕ್ಸಾಂಪಲ್ಗೋಸ್ಕರ ನೆಕ್ಸ್ಟು ಪಾನ್ ಆರ್ ಆಧಾರ್ ಅಂತ ಕೇಳ್ತಾ ಇದೆ ಪಾನ್ ಅಥವಾ ಆಧಾರ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ಲೈಸೆನ್ಸು ಟ್ರೇಡ್ ಲೈಸೆನ್ಸು ನೆಕ್ಸ್ಟು FSSL ಲೈಸೆನ್ಸು ಇದು ಯಾವುದು ಇಲ್ಲ ಅಂದರೆ ಏನಾದರೂ GST ಡಾಕ್ಯುಮೆಂಟು ಅಥವಾ ಬೇರೆ ಏನಾದರೂ ಇದು ನಗರಸಭೆಯಿಂದ ಕೊಟ್ಟಿರುವಂಥ ಡಾಕ್ಯುಮೆಂಟ್ ಎಲೆಕ್ಟ್ರಿಕ್ ಬಿಲ್ ಈ ರೀತಿ ಯಾವುದೇ ಡಾಕ್ಯುಮೆಂಟ್ಸ್ನ ನೀವು ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬಹುದು ನೆಕ್ಸ್ಟು ಸ್ಟೋರಿನ ಫೋಟೋಸ್ ಅಂತ ಕೇಳ್ತಾ ಇದೆ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸ್ಟೋರಿನ ಫೋಟೋಸ್ನ ಆ್ಯಡ್ ಮಾಡ್ಕೋಬಹುದು ನೆಕ್ಸ್ಟು ಸ್ಟೋರಿನ ಫೋಟೋಸ್ ಕನ್ವೆನ್ಷನ್ ಹಾಲಿನ ಫೋಟೋಸ್ನ ಇಲ್ಲಿ ಹಾಕಿದ್ದೀನಿ ನೆಕ್ಸ್ಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಶಾಪು ರಿಜಿಸ್ಟರ್ ಆಗುತ್ತೆ ನೆಕ್ಸ್ಟು ಎಕ್ಸ್ಪ್ಲೋರ್ ಆರ್ಡರ್ ಸ್ಟೇಟ್ ಅಂತ ಕೊಡ್ತಾ ಇದೆ ಈ ಕೊಟ್ಟರೆ ಈ ರೀತಿ ಡ್ಯಾಶ್ಬೋರ್ಡ್ ಬರುತ್ತೆ ಈ ಆಲ್ ಆರ್ಡರ್ಸಲ್ಲಿ ಕಸ್ಟಮರ್ಸ್ಗಳು ನಿಮಗೆ ಮಾಡಿರುವಂಥ ಆರ್ಡರ್ಸ್ಗಳು ಶೋ ಆಗುತ್ತೆ ಪೆಂಡಿಂಗ್ ಆರ್ಡರ್ಸಲ್ಲಿ ಪೆಂಡಿಂಗಲ್ಲಿ ಇರುವಂಥ ಆರ್ಡರ್ಸು ಕನ್ಫರ್ಮ್ಡಲ್ಲಿ ಆಕ್ಸೆಪ್ಟ್ ಕೊಟ್ಟಿರುವಂಥ ಆರ್ಡರ್ಸ್ಗಳು ಡಿಲಿವರಿಡ್ ಆರ್ಡರ್ಸಲ್ಲಿ ಡಿಲಿವರಿ ಆಗಿಂದ ಇರುವಂಥ ಆರ್ಡರ್ಸ್ಗಳು ಶೋ ಆಗುತ್ತೆ ಟೋಟಲ್ ಪ್ರಾಡಕ್ಟ್ಸಲ್ಲಿ ಆ್ಯಡ್ ಪ್ರಾಡಕ್ಟ್ಸಲ್ಲಿ ಎಷ್ಟು ನೀವು ಪ್ರಾಡಕ್ಟ್ಸ್ನ ಆ್ಯಡ್ ಮಾಡಿರ್ತೀರೋ ಆ ಲಿಸ್ಟ್ ಇಲ್ಲಿ ಶೋ ಆಗುತ್ತೆ ನೆಕ್ಸ್ಟು ಇಲ್ಲಿ ಮೆಂಬರ್ಶಿಪ್ ಅಂತ ಕಾರ್ನರಲ್ಲಿ ಶೋ ಆಗ್ತಿದೆ ಇದೇನಪ್ಪ ಅಂದರೆ ನಾವು ಸಬ್ಸ್ಕ್ರಿಪ್ಷನ್ ತೊಗೋಬೇಕಾಗುತ್ತೆ ಸಬ್ಸ್ಕ್ರಿಪ್ಷನ್ನು ಎಷ್ಟು ಡೇಸಿಗೆ ತೊಗೊಂಡಿರ್ತೀರಾ ರಿಮೈನಿಂಗ್ ಎಷ್ಟು ಡೇಸ್ ಇದೆ ಅಂತ ಈ ಮೆಂಬರ್ಶಿಪ್ಪಲ್ಲಿ ಶೋ ಆಗುತ್ತೆ ನೆಕ್ಸ್ಟು ಇಲ್ಲಿ ಶೇರ್ ಆಪ್ಷನ್ ಕಾಣ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದೆ ನೀವು ಆ್ಯಪ್ನ ಶೇರ್ ಕೂಡ ಮಾಡ್ಕೋಬಹುದು ನೆಕ್ಸ್ಟ್ ಈಗ ಕಾಣ್ತಿರೋಂಥ 3 horizontal ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿ ಸ್ಕ್ರೀನ್ ಕಾಣುತ್ತೆ ಇಲ್ಲಿ ಗ್ರೀನ್ ಕಲರಲ್ಲಿ ಆ್ಯಕ್ಟಿವ್ ಅಂತ ತೋರಿಸ್ತಾ ಇದೆ ಇಟ್ ಮೀನ್ಸ್ ಶಾಪ್ ಓಪನ್ ಅಂತ ಕಸ್ಟಮರ್ಸ್ಗಳಿಗೆ ನಿಮ್ಮ ಶಾಪು ಶೋ ಆಗ್ತಾ ಇದೆ ಅಂತ ಇದೇನಾದರೂ ಜಸ್ಟ್ ನೀವು ಇನ್ಆ್ಯಕ್ಟಿವ್ ಅಂತ ಕೊಟ್ಟರೆ ರೆಡ್ ಮಾರ್ಕ್ ಅಲ್ಲಿ ತೋರಿಸ್ತಾ ಇದೆ ಇವಾಗ ಶಾಪ್ ಕ್ಲೋಸ್ ಅಂತ ಕಸ್ಟಮರ್ಸ್ಗಳಿಗೆ ನಿಮ್ಮ ಶಾಪ್ ಶೋ ಆಗಲ್ಲ ಅಂತ ಏನಾದರೂ ನೀವು ಲೀವಲ್ಲಿ ಇರ್ತೀರಾ ಅಂತಂದರೆ ಇನ್ಆ್ಯಕ್ಟಿವ್ ಕೂಡ ಮಾಡ್ಕೋಬಹುದು ನೆಕ್ಸ್ಟ್ ಪ್ರೊಫೈಲ್ ಸೆಟ್ಟಿಂಗ್ ಅಂತ ಕೇಳ್ತಾ ಇದೆ ನೆಕ್ಸ್ಟು ಇಲ್ಲಿ ಡಿಲಿವರಿ ಮತ್ತು ಪಿಕಪ್ ಆಪ್ಷನ್ ಅಂತ ಇದೆ ನೀವು ಪಿಕಪ್ ಆಪ್ಷನ್ನೇ ಸೆಲೆಕ್ಟ್ ಮಾಡ್ಕೋಬೇಕು
ನಿಮಗೆ ಇದೆ ಒಳ್ಳೆಯದು. ನೆಕ್ಸ್ಟ್ ಇಲ್ಲಿ ತ್ರೀ ಹಾರಿಜಾಂಟಲ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ್ಯಡ್ ಪ್ರಾಡಕ್ಟ್ ನ ಹೇಗೆ ಆ್ಯಡ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಆ್ಯಡ್ ಪ್ರಾಡಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರಾಡಕ್ಟಿನ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ನಾವು ಕನ್ವೆನ್ಷನ್ ಹಾಲ್ ನ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಪ್ರಾಡಕ್ಟ್ ನೇಮ್ ಅಂತ ಕೇಳ್ತಾ ಇದೆ. ಇಲ್ಲಿ ಪ್ರಾಡಕ್ಟ್ ನೇಮ್ ಕೂಡ ನೀವು ಕನ್ವೆನ್ಷನ್ ಹಾಲ್ ನೇಮೇ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಸಬ್ ಕ್ಯಾಟಗರಿ ಸೆಲೆಕ್ಟ್ ಕೆಪಾಸಿಟಿ ಸಬ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಒರಿಜಿನಲ್ ಪ್ರೈಸ್ ಕೇಳ್ತಾ ಇದೆ. ಒರಿಜಿನಲ್ ಪ್ರೈಸ್ ಅಂದ್ರೆ ಕನ್ವೆನ್ಷನ್ ಹಾಲಿನ ಪ್ರೈಸ್ ಎಷ್ಟು ಒಂದು ದಿನಕ್ಕೆ ಅಥವಾ ಏನು ಆ ತರದ್ದು ಒಂದ್ ದಿನಕ್ಕೆ ಎಷ್ಟಾಗುತ್ತೆ ಅನ್ನೋದನ್ನ ನೀವಿಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ನಾನು ಜಸ್ಟ್ ಈಗ 10,000 ಅಂತ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡಿಸ್ಕೌಂಟೆಡ್ ಪ್ರೈಸ್ ಆದ್ರೂ ಕೊಡ್ಬೋದು ಅಥವಾ 10,000 ನೀವು ಆ್ಯಡ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಯೂನಿಟ್ ಜಸ್ಟ್ 1 ಅಂತ ಕೊಡ್ಬೇಕು. ಸ್ಟಾಕ್ ವರ್ಸೆ ಜಸ್ಟ್ 1 ಅಂತ ಕೊಡ್ಬೇಕು. ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಅಂತ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಕನ್ವೆನ್ಷನ್ ಹಾಲಿನ ಡೀಟೇಲ್ಸ್ ಅನ್ನ ನೀವು ಕೊಡ್ಬೇಕಾಗುತ್ತೆ. ಎಷ್ಟು ಸ್ಕ್ವೇರ್ ಫೀಟ್ ಡೈಮೆನ್ಷನ್ನು ಮತ್ತೆ ಹಾಲ್ ಕೆಪಾಸಿಟಿಯಲ್ಲಿ ಎಷ್ಟು ಮೆಂಬರ್ಸ್ ಗೆಸ್ಟ್ ಗಳಿಗೆ ಅವಕಾಶ ಇರುತ್ತೆ. ನೆಕ್ಸ್ಟ್ ಎ ಸಿ ಇರುತ್ತಾ ಮತ್ತೆ ಪಾರ್ಕಿಂಗ್ ಆಪ್ಷನ್ ಇರುತ್ತಾ, ಈ ರೀತಿ ಡೀಟೇಲ್ಸ್ ಕನ್ವೆನ್ಷನ್ ಹಾಲಿನ ಬಗ್ಗೆ ನೀವು ಡೀಟೇಲ್ಸ್ ನ ಇಲ್ಲಿ ಇಲ್ಲೇ ಮೆನ್ಷನ್ ಮಾಡಬೇಕು ಡಿಸ್ಕ್ರಿಪ್ಷನ್ ಅಲ್ಲೇ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಡಿಸ್ಕ್ರಿಪ್ಷನ್ ಅನ್ನ ಕೊಟ್ಟಿದ್ದೀನಿ. ನೋಡ್ತಾ ಇರ್ಬೋದು 500 to 600 ಗೆಸ್ಟ್ ಕೆಪಾಸಿಟಿ ಅಂತ ಕೊಟ್ಟಿದ್ದೀನಿ. ಮತ್ತೆ ಹಾಲಿನ ಡೈಮೆನ್ಷನ್ ಮೆನ್ಷನ್ ಮಾಡಿದ್ದೀನಿ. ಹಾಲ್ ಸ್ಕ್ವೇರ್ ಫೀಟ್ ಎಷ್ಟಿದೆ ಅಂತ 1000 ಅಂತ, ಮತ್ತೆ ಹೈಟ್ ಎಷ್ಟಿದೆ 9 cm ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಡೈನಿಂಗ್ ಹಾಲ್ ಸಿಟ್ಟಿಂಗ್ ನೋಸ್ ಎಷ್ಟು ಅಂತ ಇದೆ. 1400 ಮೆಂಬರ್ಸ್ ಸಿಟ್ಟಿಂಗ್ ಮಾಡ್ಬೋದು ಡೈನಿಂಗ್ ಹಾಲ್ ಅಲ್ಲಿ ಅಂತ ಮೆನ್ಷನ್ ಮಾಡಿ. ಏರ್ ಕಂಡೀಷನಿಂಗ್ ಇಸ್ ಅವೈಲಬಲ್, ಮತ್ತೆ ಕಾರ್ ಅಂಡ್ ಬೈಕ್ ಪಾರ್ಕಿಂಗ್ ಆಪ್ಷನ್ ಅವೈಲಬಲ್ ಇರುತ್ತೆ. ನೆಕ್ಸ್ಟ್ ಪವರ್ ಬ್ಯಾಕ್ಅಪ್ ಇನ್ ಕೇಸ್ ಆಫ್ ಪವರ್ ಬ್ಲಾಕ್ ಔಟ್. ಈ ರೀತಿ ಕನ್ವೆನ್ಷನ್ ಹಾಲಿನ ಡೀಟೇಲ್ಸ್ ನ ಇಲ್ಲಿ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ಬೇಕಾಗುತ್ತೆ. ಇದಾದ ನಂತರ ಆಡ್ ಫೋಟೋ ಅಂದ್ರೆ ಕನ್ವೆನ್ಷನ್ ಹಾಲಿನ ಫೋಟೋಸ್ ಗಳು ನೀವು ಇಲ್ಲಿ ಆಡ್ ಮಾಡ್ಬೇಕಾಗುತ್ತೆ. ಈ ರೀತಿ ಎಷ್ಟು ಫೋಟೋಸ್ ಆದ್ರೆ ಆಡ್ ಮಾಡಿ ಆಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರಾಡಕ್ಟ್ ಆಡ್ ಆಗುತ್ತೆ. ಈ ರೀತಿ ಪ್ರಾಡಕ್ಟ್ ಆಡೆಡ್ ಅಂತ ತೋರಿಸ್ತಾ ಇದೆ. ಓಕೆ ಅಂತ ಕೊಟ್ಟರೆ ನೀವು ಆಡ್ ಮಾಡಿರೋ ಪ್ರಾಡಕ್ಟ್ ಇಲ್ಲಿ ಶೋ ಆಗುತ್ತೆ. ಈ ರೀತಿ ಪ್ರಾಡಕ್ಟ್ ನ ಆಡ್ ಮಾಡ್ಕೊಳ್ಳೋದು, ಅಥವಾ ಈಗ ನೀವು ಆಡ್ ಮಾಡಿರೋ ಪ್ರಾಡಕ್ಟ್ ಅಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಬೇಕಂತಂದ್ರೆ ನೀವು ಪ್ರೈಸ್ ಚೇಂಜ್ ಮಾಡ್ಬೇಕು ಅಥವಾ ಹಾಲಿನ ಡೈಮೆನ್ಷನ್ಸ್ ಏನಾದ್ರು ಅಥವಾ ಕೆಪಾಸಿಟಿ ಏನಾದ್ರೂ ಚೇಂಜಸ್ ಮಾಡ್ಬೇಕು ಅಂತಂದ್ರೆ ಚೇಂಜಸ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಚೇಂಜಸ್ ಮಾಡಿ ಎಡಿಟ್ ಅನ್ನ ಪ್ರಾಡಕ್ಟ್ ಇಲ್ಲಿ ಡಿಸ್ಕೌಂಟೆಡ್ ಪ್ರೈಸ್ ಅಂತ ಇದೆಯಲ್ಲ, ಇದನ್ನ ನಾನು ಇವಾಗ ಚೇಂಜಸ್ ಮಾಡ್ತಾ ಇದ್ದೀನಿ. ಜಸ್ಟ್ 9,000 ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಎಡಿಟ್ ಪ್ರಾಡಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಪ್ರೈಸ್ ಎಡಿಟ್ ಆಗಿರುತ್ತೆ. ನೆಕ್ಸ್ಟ್ ಓಕೆ ಅಂತ ಕೊಟ್ರೆ ನೋಡಬಹುದು ಆ ಎಡಿಟ್ ಆಗಿರೋ ಪ್ರೈಸ್ ಇಲ್ಲಿ ಶೋ ಆಗ್ತಾ ಇದೆ 9,000 ಅಂತ. ನೆಕ್ಸ್ಟ್ ಇಲ್ಲಿ ಆರ್ಡರ್ಸ್ ಅಂತ ಶೋ ಆಗ್ತಾ ಇದೆ. ನನ್ನ ಆರ್ಡರ್ಸ್ ಅಂದ್ರೆ ಕಸ್ಟಮರ್ಸ್ ಗಳು ಆರ್ಡರ್ ಮಾಡಿರೋದು ಶೋ ಆಗುತ್ತೆ. ಡ್ಯಾಶ್ ಬೋರ್ಡ್ ಅಲ್ಲೇ ನಾನು ಹೇಳಿದೆ. ನೆಕ್ಸ್ಟ್ ರೇಟಿಂಗ್ಸ್ ಅಂಡ್ ರಿವ್ಯೂಸ್, ಕಸ್ಟಮರ್ಸ್ ಗಳು ಶಾಪಿಂಗ್ ಬಗ್ಗೆ ಮಾಡಿರುವಂತ ರೇಟಿಂಗ್ಸ್ ರಿವ್ಯೂಸ್ ಇಲ್ಲಿ ಶೋ ಆಗುತ್ತೆ. ನಂತರ ಶೇರ್ ಆಪ್ ಆಪ್ಷನ್ ಇಲ್ಲೂ ಕೂಡ ಇದೆ. ಇಲ್ಲೂ ಕೂಡ ನೀವು ನಮ್ಮ ಆಪ್ ನ ಶೇರ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಅಂತ ಇದೆ. ಸಬ್ಸ್ಕ್ರಿಪ್ಷನ್ ಏನಪ್ಪಾ ಅಂದ್ರೆ ನಾವು 0% ಕಮಿಷನ್ ತಗೊಳ್ಳೋದ್ರಿಂದ ನೀವು ಸಬ್ಸ್ಕ್ರಿಪ್ಷನ್ ನ ಮಾಡ್ಕೋಬೇಕಾಗುತ್ತೆ. ಇದು ಲಾಂಚಿಂಗ್ ಆಫರ್ ಅಂತ ಹೇಳ್ಬಿಟ್ಟು 13 days ಗೆ 118 rupees ಇರುತ್ತೆ ಫಸ್ಟ್ ಮಂತ್. ಅದ್ ಮುಗ್ದಾದ್ಮೇಲೆ ನಿಮ್ಗೆ ಕೆಳಗಡೆ ಕಾಣ್ತಿರುವಂತ ಪ್ಲಾನ್ಸಸ್ ಇರುತ್ತೆ. 13 days, 19 days, 180 days, 1 year ಪ್ಲಾನ್ಸ್ ಕೂಡ ಇರುತ್ತೆ. ನೀವು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಬಹುದು. ಜಸ್ಟ್ ಎಕ್ಸಾಂಪಲ್ ಗೋಸ್ಕರ ನಿಮ್ಗೆ ತೋರಿಸ್ಕೊಡ್ತಾ ಇರೋದು 180 rupees ಮಾಡ್ತಾ ಇದ್ದೀನಿ. ಪೇ ನೌ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಶೋ ಆಗುತ್ತೆ ಸ್ಕ್ರೀನು. ಕಾರ್ಡ್, ಯುಪಿಐ, ನೆಟ್ ಬ್ಯಾಂಕಿಂಗ್, ವಾಲೆಟ್ ಅಂತ ಶೋ ಆಗುತ್ತೆ. ನೆಕ್ಸ್ಟ್ ವಾಲೆಟ್ ಜಸ್ಟ್ ವಾಲೆಟ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ OTP ಕೇಳುತ್ತೆ. OTP ನ ಎಂಟರ್ ಮಾಡಿದ್ರೆ ನೀವು ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಪೇಮೆಂಟ್ ಸಕ್ಸಸ್ಫುಲ್ ಅಂತ ತೋರಿಸ್ತಾ ಇದೆ. ಎಷ್ಟು ಡೇಸಿಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಮತ್ತೆ ಎಷ್ಟು ಡೇಸ್ ಇನ್ ರಿಮೈನಿಂಗ್ ಇದೆ ಅಂತಾನು ಕೂಡ ಇಲ್ಲಿ ನಿಮ್ಗೆ ಶೋ ಆಗುತ್ತೆ. ನಾನು ಇವಾಗ ಕಸ್ಟಮರ್ಸ್ ಗಳು ನಿಮ್ಗೆ ಏನಾದ್ರು ಆರ್ಡರ್ ಮಾಡಿದಾಗ ಅದು ಆರ್ಡರ್ ಪೇಜ್ ಅಲ್ಲಿ ಹೇಗೆ ಶೋ ಆಗುತ್ತೆ, ಅದನ್ನ ಆಕ್ಸೆಪ್ಟ್ ಮಾಡೋದು ಹೇಗೆ, ರಿಜೆಕ್ಟ್ ಮಾಡೋದು ಹೇಗೆ, ಅಥವಾ ಕಸ್ಟಮರ್ಸ್ ಗಳಿಗೆ ಕಾಲ್ ಆಪ್ಷನ್ ಕೂಡ ಇರುತ್ತೆ, ಕಾಲ್ ಆಪ್ಷನ್ ಮಾಡೋದು ಹೇಗೆ, ಮತ್ತೆ ಅವ್ರ ಕಸ್ಟಮರ್ಸ್ ನ ಲೊಕೇಶನ್ ನೋಡೋದು ಹೇಗೆ ಅಂತ ನಾನು
ತೋರಿಸ್ತೀನಿ. ನೆಕ್ಸ್ಟ್ ನಾವು ಇವಾಗ ಆರ್ಡರ್ಸ್ ಪೇಜಿಗೆ ಹೋಗೋಣ. ಈ ಆರ್ಡರ್ಸ್ ಪೇಜಿಗೆ ಹೋದಾಗ ನಿಮಗೆ ಆಲ್ ಆರ್ಡರ್ಸ್ ಫಸ್ಟ್ ಆಲ್ ಆರ್ಡರ್ಸ್ ಶೋ ಆಗುತ್ತೆ. ಆಲ್ ಆರ್ಡರ್ಸ್ ಅಲ್ಲಿ ನಿಮಗೆ ಯಾವ್ದಾದ್ರು ಆರ್ಡರ್ಸ್ ಬಂದಿದ್ರೆ ಶೋ ಆಗುತ್ತೆ. ಇಲ್ಲಿ ಜಸ್ಟ್ ಒಂದು ಆರ್ಡರ್ ಬಂದಿದೆ ನಮಗೆ ಶೋ ಆಗ್ತಾ ಇದೆ. ಆರ್ಡರ್ ಐ ಡಿ ತೋರಿಸ್ತಾ ಇದೆ, ಮತ್ತೆ ಪ್ರಾಡಕ್ಟ್ ನೇಮ್ ತೋರಿಸ್ತಾ ಇದೆ, ಕಸ್ಟಮರ್ ನೇಮು, ಫೋನ್ ನಂಬರು, ಡೇಟ್ ಟೈಮ್ ಕೂಡ ತೋರಿಸ್ತಾ ಇದೆ. ಕೆಳಗಡೆ ಆಕ್ಸೆಪ್ಟ್ ತೋರಿಸ್ತಾ ಇದೆ, ಲೊಕೇಶನ್ನು, ರಿಜೆಕ್ಟು, ಈ ಆಪ್ಷನ್ ಕೂಡ ತೋರಿಸ್ತಾ ಇದೆ. ನಾನು ಆಕ್ಸೆಪ್ಟ್ ಅಂತ ಕೊಡ್ತೀನಿ ಜಸ್ಟ್. ನೆಕ್ಸ್ಟ್ ಈ ಆರ್ಡರು ಕನ್ಫರ್ಮ್ಡ್ ಆರ್ಡರ್ಸ್ ಅಲ್ಲಿ ಇರುತ್ತೆ ಆಕ್ಸೆಪ್ಟ್ ಕೊಟ್ರೆ. ನೆಕ್ಸ್ಟ್ ಇಲ್ಲಿ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಪ್ರಾಡಕ್ಟ್ ನೇಮು, ಕ್ವಾಂಟಿಟಿ, ಕಸ್ಟಮರ್ ನೇಮು, ಫೋನ್ ನಂಬರು, ಪ್ರೈಸು, ಟೋಟಲ್ ಪ್ರೈಸು, ಡಿಲಿವರಿ ಚಾರ್ಜಸ್ ಇದ್ರೆ ಡಿಲಿವರಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಡಿಲಿವರಿ ಚಾರ್ಜಸ್ ಕೂಡ ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಅಡ್ರೆಸ್ಸು, ಈ ರೀತಿ ಟೈಮು, ಡೇಟು, ಆರ್ಡರ್ ನೋಟು, ಏನು ಆರ್ಡರ್ ನೋಟ್ ಏನಾದರೂ ಕೊಟ್ಟಿದ್ರೆ ಆರ್ಡರ್ ನೋಟು ಕೂಡ ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಲೊಕೇಶನ್ ಕೂಡ ತೋರಿಸ್ತಾ ಇದೆ, ಕಾಲ್ ನೌ ಆಪ್ಷನ್ ಕೂಡ ಇರುತ್ತೆ. ಕಾಲ್ ನಾವು ಕೊಟ್ಟರೆ ಕಸ್ಟಮರ್ಸ್ಗಳಿಗೆ ಡೈರೆಕ್ಟ್ ಕಾಲ್ ಕೂಡ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಲೊಕೇಶನ್ನ ಹೇಗೆ ನೋಡೋದು ಅಂತ ತೋರಿಸ್ತಾ ಇದ್ದೀನಿ. ಜಸ್ಟ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಲೊಕೇಶನ್ ಓಪನ್ ಆಗುತ್ತೆ. ಈ ರೀತಿ ಕಸ್ಟಮರಿನ ಲೊಕೇಶನ್ನು ಕೂಡ ನಿಮಗೆ ಶೋ ಆಗುತ್ತೆ. ನೆಕ್ಸ್ಟು ಇಲ್ಲಿ ಕಂಪ್ಲೀಟೆಡ್ ಅಂತ ಇದೆಯಲ್ಲ, ಜಸ್ಟ್ ಕಂಪ್ಲೀಟೆಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಕನ್ಫರ್ಮ್ಡ್ ಆಗಿರೋ ಆರ್ಡರ್ಸಲ್ಲಿ ಇದ್ದಂಥ ಆರ್ಡರು ಡಿಲಿವರ್ಡ್ ಆರ್ಡರ್ಸಲ್ಲಿ ಶೋ ಆಗುತ್ತೆ. ಈ ರೀತಿ ಕನ್ವೆನ್ಷನ್ ಹಾಲ್ ಅಲ್ಲಿ ರಿಜಿಸ್ಟರ್ ಆಗೋದು, ಮತ್ತೆ ಕನ್ವೆನ್ಷನ್ ಹಾಲ್ ಅಲ್ಲಿ ಪ್ರಾಡಕ್ಟ್ ಆಡ್ ಮಾಡೋದು ಹೇಗೆ, ಮತ್ತೆ ಕನ್ವೆನ್ಷನ್ ಹಾಲ್ ನ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹೇಗೆ ಮೆನ್ಷನ್ ಮಾಡೋದು ಅಂತ ತೋರಿಸ್ಕೊಟ್ಟೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋಸ್ ನ ನೋಟಿಫಿಕೇಶನ್ಗೋಸ್ಕರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.